ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೊಡವ ಸೇರಿ. ಶ್ರೋತೃಳೆ ನಮಸ್ಕಾರ. ಇಂದಿತ್ರ ಕೊಡವಸಿರಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಆದಿಕವಿ ಅಪ್ಪಚ್ಚ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿರ ನಾಲ್ ನಾಟಕ ತಿಂಜ ಆಂಜ ಪದ್ಯತ್ರ ವಾಚನ ಪಿಣ್ಯ ವ್ಯಾಖ್ಯಾನ. ವಾಚನ ಡಾಕ್ಟರ್ ಕಾಳಿಮಡ ಶಿವಪ್ಪ, ವ್ಯಾಖ್ಯಾನ ಪ್ರೊಫೆಸರ್ ಇಟ್ಟಿರ ಬಿದ್ದಪ್ಪ. ಕೇಳಿ ಕಾರ್ಯಕ್ರಮ ಆದಿಕವಿ ಅಪ್ಪಚ್ಚ. ಕಮಲೆಯೇ ಕಪಿಲ ಕಲ್ಯಾಣಿಯೇ ಕುಮುದಾದೇವಿ ಕವೇರಿ ಶ್ರೀ ಕಾವೇರಿಯೇ ವಿಮಲೆಯೇ ವಿಶ್ವೇಶ್ವರಿಯೇ ಭ್ರಮರಾಂಬಿಕೆಯೇ ಪೊಲತ್ ಈ ಜಗತ್ನ ಸುಗತ್ ಅಂಬಿಕೆ. ಇಕ್ಕ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿರ ಬದುಕು ಪಿಂಜ ಸಾಹಿತ್ಯ ಈಣಮೀದ ದಂಡತಕ್ಕ ಪ್ರೊಫೆಸರ್ ಇಟ್ಟಿರ ಬಿದ್ದಪ್ಪ ಐಂಗಳೂರು. ಆಯಿರ ಆಯಿರ ಕಾಲತರ ಚರಿತ್ರೆ ಉಳ್ಳ ಕೊಡವ ನಾಗರಿಕತೆ ಅಂದನೆ ಕೊಡವ ತಕ್ಕಕ್ಕೆ ಒಂದು ಬಲ್ಯ ಅಡಿಪಾಯ ಇಟ್ಟಿತ್ತು ಎಳುತು ರೂಪತ್ತು ಕನ್ನಡ ಲಿಪಿಲಿ ಬಲ್ಯ ಸಾಹಿತ್ಯ ಸೇವೆ ಮಾಡಿದ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿ ಕಡಿಯತ್ತು ನಾಡರ ಕಿರುಂದಾಡು ಗ್ರಾಮತ್ತು 1868 ಮೇದಪ್ಪ ಪಿಂಜ ಬೊಳ್ಳಿಯವ ದಂಪತಿಯಡ ಮೋವನಾಯಿತು ಪುಟಿಚಿ. ಅಂದೇ ಥರ ಪರಿಸ್ಥಿತಿ ಎಳುತು ಕುತ್ತರ ಬಲ್ಯ ಪ್ರಭಾವ ಇಲ್ಲತ ಪೋಚಂಗು ಚನ್ನ ಪಟ್ಟಮ ಪಂಡಿತಂಗಡ ಸಹವಾಸ ತಿಂಜ ಸಂಸ್ಕೃತ ಶ್ಲೋಕ ಪುರಾಣ ಕಥೆನ ಅರಿಂಜಿತು ಪಡಿಚತ್ತು. ಕೊಡವ ತಕ್ಕರ ಆದಿಕವಿ ಹರದಾಸ ಓದಿ ಬರೀ 4ನೇ ಕ್ಲಾಸ್ಗೆತ್ತನೆ ಮಾತ್ರ ಚರಿಯ ಬಯತಿಲೆ ಪುರಾಣ ಪುಸ್ತಕ ಓದುವೋ ಪಾಟು ಪಾಡೋಂಜಿತ್ತು ಸಂದರ್ಭ ಕುಟ್ಟೋಕ ನಾಟಕ ನೋಟೋಂಜಿತ್ತು. ಇನ್ನಿಪ್ಪಕ 1890 ತಿಪುಟೂರು ನಾಟಕ ಕಂಪನಿಕರ ಮಡಿಕೇರಿಗೆ ಬಂದಿತ್ತಿಪ್ಪಕ ಐಂಡ ಕೂಡ ಕೂಡಿತು ನಾಟಕತ್ತು ಭಾಗವಹಿಸಿಚಿ. ಮುಜರಾಯಿ ಇಲಾಖೆಯಲ್ಲಿ ಚಾಕರಿ ಮಾಡಿಯ ನಿಂಜ ಅಪ್ಪಚ್ಚ ಭಾಗಮಂಡಲಕ್ಕೆ ವರ್ಗ ಅನ್ನೋದು ಪುರಾಣ ಗ್ರಂಥ ಸಂಸ್ಕೃತ ಪಿಂಜ ಕನ್ನಡ ಓದಿತು ಜ್ಞಾನ ಅಭಿವೃದ್ಧಿ ಮಾಡಿಯಂಡತ್ತು. ಬ್ರಿಟಿಷಂಗಡ ಪ್ರಭಾವತನ ಉಂಡು ಕೊಡವ ತಕ್ಕನ ಪರಿಯೋದೇ ಕಷ್ಟ ಪಿಂಜ ಕಮ್ಮಿ ಥರ ಅಂದು ಜ್ಞಾನ ಮಾಡಿಯಣಿಂಜ ಆ ಕಾಲತ್ತು ನಾಟಕ ಪಾಟು ಕೀರ್ತನೆ ಹರಿಕತೆ ಶ್ಲೋಕತನ ದಾರುಣೋ ಅನುಕರಣೆ ಮಾಡತ್ತೆ. ಕೊಡವ ಸಂಸ್ಕೃತಿರ ಚೌಕಟ್ಟರ ಒಳಲು ಎಳದ್ನ ಮಹಾನ್ ಕವಿಕು ನೇರಾಯ್ತು ಕಿಟ್ಟಂಡಿಯ ತಕ್ಕಾರ ಪುರಸ್ಕಾರ ಬಿರುದು ಬಾವುಲಿ ಕಿಟ್ಟತದು ಕೊಡಗರ ಅಂದನೆ ಕೊಡವಡ ಒಂದು ದುರಂತವೇ ಸರಿ. ಸುಮಾರು 100-120 ಕಾಲಕ್ಕೆ ಬಯ್ಯ ಜನ ಬೆಂಬಲ ಪಣ ಬೆಂಬಲ ಸರಕಾರತರ ಇಂಬು ಇಲ್ಲತ್ತ ವಿದ್ಯಾಭ್ಯಾಸಕ್ಕೆ ಏರ ಸೌಕರ್ಯ ಇಲ್ಲತ್ತ ಆ ಕಾಲತ್ತು ಕೊಡಗರ ಕಾಳಿದಾಸಂದು ಕೇಳಿ ಅಡುತ್ತ ಅಪ್ಪನೆರವಂಡ ಅಪ್ಪಚ್ಚ 1906 ಯಯಾತಿರಾಜಂಡ ನಾಟಕ ಎಳೆದಿತ್ತು ಪ್ರಕಟಣೆ ಮಾಡಿಚಿ. 1908 ಸಾವಿತ್ರಿ ಪಿಂಜ
ಸುಬ್ರಹ್ಮಣ್ಯ ನಾಟಕದನ್ನು ಎಳೆದಿತ್ತು ಪ್ರಕಟಣೆ ಮಾಡಿನದಲ್ಲತೆ ತಾಂಡದೇ ತಂಡ ಕಟ್ಟಿತು ಪ್ರದರ್ಶನ ಮಾಡಿಚಿ. 1916 ಕನ್ನಡ ನಾಟಕ ಮಂಡಳಿ ಸ್ಥಾಪಿಸಿಟ್ಟಿತ್ತು. ಕೊಡಗು ಪಿರಿಯಾಪಟ್ಟಣ ಹುಣಸೂರ್ಲು ನಾಟಕ ಪ್ರದರ್ಶನ ಮಾಡಿದ ಅಪ್ಪಚ್ಚ 1918 ಶ್ರೀ ಕಾವೇರಿ ನಾಟಕ ಎಳೆದಿಚ್ಚು. ಹರದಾಸ ಅಪ್ಪಚ್ಚ ಒಂದು ಕವಿಯಾಯಿತು, ಸಾಹಿತಿ ಆಯಿತು, ನಾಟಕಕಾರನಾಯಿತು, ಬಲ್ಯ ನಟನಾಯಿತು, ನಿರ್ದೇಶಕನಾಯಿತು, ಪಾಟುಕಾರನಾಯಿತು, ಸಂಗೀತಕಾರನಾಯಿತು. ಕೊಡಗು ಪಿಂಜ ಪೊರಭಾಗತ್ತು ನಾಟಕ ಪ್ರದರ್ಶನ ಮಾಡಿತ್ತು. ಹೆಚ್ಚುಕೋ ಜನರಲ್ಲಿ ದೈವಭಕ್ತಿ ಗುರುಭಕ್ತಿ ಪುಟ್ಟುವನಕ್ಕೆ ಮಾಡಿಚಿ. ಕನಕದಾಸ ಪುರಂದರದಾಸಂಡನಕ್ಕೆ ಕವಿ ನಾಟಕ ಪಾಟು ಹರಿಕತೆರ ಮೂಲಕ ಭಗವಂತಂಡ ಸೇವೆಯನ್ನೋ ಮಾಡಿಚಿ. ಕೊಡವ ತಕ್ರ ಹೆಚ್ಚುಕೋ ಶಬ್ದ ಮರೆಯಾಯಿಂಡುಳ ಈ ಕಾಲಘಟ್ಟತ್ತು ಹರದಾಸಂಡ 4 ನಾಟಕ ಒರು ಲೆಕ್ಕತ್ತು ಕೊಡವ ವಿಶ್ವಕೋಶವೇ ಆಯ್ತುಂಡು. ಪ್ಯಾರ್ತು ಬಲ್ಯ ದೇವಭಕ್ತನಾನ ಹರದಾಸಂಡ ಎಳುತ್ತಿನ ಆಳಾಯಿತು ನೋಟಿಚಂಗೆ ಕವಿತಾಶಕ್ತಿ, ನಟನ ಸಾಮರ್ಥ್ಯ, ನಿರ್ದೇಶನ ನೈಪುಣ್ಯತೆ, ಸಂಗೀತ ಸಾಮರ್ಥ್ಯ, ಸಾಮಾಜಿಕ ಕಳಕಳಿ, ಕೊಡವ ಸಂಸ್ಕೃತಿನ ಬಳಸಿಕೊಂಡು ಪ್ಯಾರ್ತು ಕನಪಟ್ಟ ಸಾಹಿತ್ಯ ರಚನೆ ಮಾಡಿದ ಹರದಾಸ ನೇರಾಯಿತು ನಂಗಕ್ಕೆ ಒಂದು ಮಹಾಗುರುವಾಯ್ತು, ಪ್ರಾತಸ್ಮರಣೀಯವೂ ಆಯ್ತುಂಡು. ಅಂದನೆ ಕೊಡವ ಸಾಹಿತ್ಯ ಲೋಕತರ ಮೂಲ ಪುರುಷನಾಯ್ತು ಕಂಡುಬಪ್ಪ. ಅಪ್ಪಚ್ಚ ಕವಿ ಎಳೆದಿನ 4 ನಾಟಕತ್ಲು ಭಕ್ತರತ್ನಾಕರ ಕೀರ್ತನೆಲು 1911 ಎಳೆದಿತ್ತು ಪ್ರದರ್ಶನ ಮಾಡಿದ ಮುದ್ದುರಾಜ ಅಣ್ಣುವ ಪ್ರಕಟ ಆಕತ ನಾಟಕತ್ಲು 100 ಕಣಕ್ಲು ಪಾಟಿನ ನವರಸ ತಾಳ ಸಂಗೀತ ಪ್ರಾಸ ಲಯಬದ್ಧವಾಯ್ತು ಎಳೆದಿತ್ತು ಪಾಡಿನದು ಇಂದು ಸಹ ಪೆರಿಯೇವು ನೆಂತ್ಯವ. ಆದಿ ಕವಿ ಪಾದತ ಕುಂಬಡುವಿ ಬರಿ ಗುಣ ಮನ ಕವಿ ಕೂಡುವಿ ತುದಿ ಪೀನು ಕವನ ತುಳಿ ಚಾಂದಡುವಿ ಮರಿ ನೀಡ ದಯಕನ ಆದಿ ಕವಿ ಪಾದತ ಕುಂಬಡುವಿ ಬರಿ ಗುಣ ಮನ ಕವಿ ಕೂಡುವಿ ತುದಿ ಪೀನು ಕವನ ತುಳಿ ಚಾಂದಡುವಿ ಮರಿ ನೀಡ ದಯಕನ ಆದಿ ಕವಿ ಪಾದತ ಕುಂಬಡವಿ ಕಾವೇರಿ ನೀಡ ಕೊಡಗು ಭೂಮಿ ಪಿಲ್ಲು ಭೂಮಿ ನೆಲರೈಕ್ ತಪ್ಪ ಸ್ವಾಮಿ ಕಲ್ಲು ಕಾವೇರಿ ನೀಡ ಕೊಡಗು ಭೂಮಿ ಪಿಲ್ಲು ಭೂಮಿ ನೆಲರೈಕ್ ತಪ್ಪ ಸ್ವಾಮಿ ಕವಿ ಪಾದತ ಕುಂಬಡುವಿ ಬರಿ ಗುಣ ಮನ ಕವಿ ಕೂಡುವಿ ತುದಿ ಪೀನು ಕವನ ತುಳಿ ಚಾಂದಡುವಿ ಮರಿ ನೀಡ ದಯಕನ ಮುತ್ತಡುವಿ ಆದಿ ಕವಿ ಪಾದತ ಕುಂಬಡುವಿ
ಮಾಡಿ ನೋಟು ಜನಡ ಕಣ್ಣೀರು ಜಯಕಾರ ನೀಕ್ ಬಾರಿ ಬಾರಿ ಜೋರು ದಯ ಮಾಡಿ ನೋಟು ಜನಡ ಕಣ್ಣೀರು ಜಯಕಾರ ನೀಕ್ ಬಾರಿ ಬಾರಿ ಜೋರು ಮಾಯವಾಹಿನಿ ನೀಕ್ ತಕ್ಕಾರ ನೀರು ಜಯ ಪಾಡಿ ಬೋಡುವಿ ಕವಿತೆ ಜೋರು ಮಾಯವಾಹಿನಿ ನೀಕ್ ತಕ್ಕಾರ ನೀರು ಜಯ ಪಾಡಿ ಬೋಡುವಿ ಕವಿತೆ ಜೋರು ಆದಿ ಕವಿ ಪಾದಕ ಕುಂಗುಡುವಿ ಬದಿ ಗುಣ ಮನ ಕದಿ ತುದಿಪೀನು ಕವನ ತುಳಿ ಚಾಂದಿಡುವಿ ಮದಿ ನೀಡ ದಯಕ ನಾಮುತ್ತಿಡುವಿ ಆದಿ ಕವಿ ಪಾದ ತಾಕುಂಬಿಡುವಿ ಬದಿ ಗುಣ ಮನ ಕದಿ ಪೂಡುವಿ ತುದಿಪೀನು ಕವನ ತುಳಿ ಚಾಂದಿಡುವಿ ಮದಿ ನೀಡ ದಯಕ ನಾಮುತ್ತಿಡುವಿ ಆದಿ ಕವಿ ಪಾದ ತಾಕುಂಬಿಡುವಿ ಆದಿ ಕವಿ ಪಾದ ತಾಕುಂಬಿಡುವಿ ಆದಿ ಕವಿ ಪಾದ ತಾಕುಂಬಿಡುವಿ ಆದಿಕವಿ ಹರದಾಸ ಅಪ್ಪನೆರವಂಡ ಅಪ್ಪಚ ಕವಿರ ಮೀದ ಡಾಕ್ಟರ್ ಕಾಳಿಮಡ ಶಿವಪ್ಪಾಯಿ ಗೌಣ್ವ ಹರದಾಸಂಡ ಆ ನಾಲ್ ನಾಟಕತೆ ಬಪ್ಪಂತ ಭಕ್ತಿ ಸಮಾಜ ಸೇವೆ ಬೋಧನೆ ತತ್ವ ವಿಚಾರ ಎಲ್ಲತನ ಈ ನಾಲ್ ನಾಟಕತೆ ಕೊಂಡ ಬಂತು. ಈ ಇವರು ವಿಚಾರತನ ಜನಕ್ಕೆ ಎತ್ತಿಡುವಂತ ಒಂದು ಪ್ರಯತ್ನ ಮಾಡ್ವಿ. ಕವಿತಾ ರಚನೆಗೆ ಎದೇ ರೀತಿಲಿ ನಾನು ಕಾರಣ ಆಪಲೆ, ದೇವಡ ದೈವೋ ಎಂತದೋ ಗೊತ್ತಿಲ್ಲ. ನಾನು ಭಗಂಡೇಶ್ವರಂಡ ಸನ್ನಿಧಿಲಿ ಸುಮಾರು 25 ಕಾಲಕ್ಕೆತ್ತನೆ ನಾನು ಸೇವೆ ಮಾಡಿದ. ಆ ಸೇವೆರ ಒರು ಪ್ರತಿಫಲವೋ ಅನ್ನು ನನಗೆ ಆ ಹರಂಡ ಆ ಶಿವಂಡ ಒರು ಕೃಪೆ ನಾಕ ಆಯ್ತಿಕ್ಕು. ಆ ಕೃಪೆನ ಕೊಂಡು ನಾನು ಈ ಎಲ್ಲ ಸಾಹಿತ್ಯತನ ಅಳಿದುವ ಕಾಚಿ ಅನ್ನುವಂಥ ವಿಚಾರತನ ಕವಿ ಒರು ಜಾಗತ್ತೆ ಅಣ್ಣು ತಿಂತು. ಸ್ವತಃ ನಾಟಕ ಅಂಚಂಗೆ ಅಳದ್ಯದು ಅವೇ ನಾಟಕದಲ್ಲಿ, ಸಂಗೀತ ರಚನೆ ಅಂಗಡೆ ಪಾಡ್ನೋವು ಅವೇ ನಾಟಕದಲ್ಲಿ, ಕಳಿಸೋದು ಅವೇ ಎಲ್ಲ ಕೆಲಸವೂ ಮಾಡಿಕೊಂಡು ಸುಮಾರು ಆತ್ಮಕಥೆ ಮುದ್ದುರಾಜನ ನಾಟಕ ಇಂತೆಲ್ಲ ಅಳದಿಚಿಂದಣ್ಣುವ ಅದನ್ನು ಪ್ರಕಟಣೆ ಮಾಡೋಕೆ ಸಾಧ್ಯ ಆಗಿಲ್ಲ. ಅದೆಲ್ಲ ಇಂದು ಗಿಟ್ಟಿಯಂಡಿಲ್ಲ. ಇಂದು ನಂಗೆ ಗಿಟ್ಟಿ ಉಳ್ಳದು ನಂಗಕ್ಕೆ ಈ ನಾಲ್ ನಾಟಕ ಚಕೆ ಮದಿ. ನಾಲ್ ನಾಟಕದ ಬೋಣೆಚ್ಚಗ ವಿಚಾರ ಉಂಟು ನಂಗೆ ಅರ್ಥ ಮಾಡಿ ಅಂತಂಗಿ. ಆ ನಾಲ್ ನಾಟಕದ ಒಳಕು ಪೋಪಂಜಿ ಅದನ್ನು ಓದಿ ಅಂಡ ಅದನ್ನು ಅರ್ಥ ಮಾಡಿ ಅಂತಂಗಿ ಬೋಣೆಚ್ಚಕ್ಕೆ ನಂಗಡ ಜೀವಮಾನಕ್ಕುಳ್ಳಂಥ ಎಲ್ಲ ವಿಚಾರ ಉಂಡ. ಅದು ನಂಗಡ ಮಿಂಜತ್ರ ಪೀಳಿಗೆಕ್ಕೆ ಇದನ್ನು ಕೊಂಡು ಪೋಪನಕ್ಕೆ ಮಿಂಜತ್ರ ಮಕ್ಕ ಇದನ್ನು ಅರಿಯುವನಕ್ಕೆ ನಂಗೆ ಪ್ರಯತ್ನ ಮಾಡೋಣ ಮುಂದೆ ನಾನು ಬಯಂದು ಮರೆವ ಜನ್ನನೆ ಎಂಗ ಹರದಾಸ ವರ ಕವಿನ ಪರಮೇಶ ಗುರು ಭಕ್ತ ಅಪ್ಪಚ್ಚ ಕವಿನ ನಾಲ್ ನಾಟಕ ಅಳದಿ ಆಡಿ ಪಾಡಿಚಿ ಕೊಡವ ಕದ ಭಗವದ್ಗೀತೆಯೋ ಕೊಡವ ಕದ ಭಗವದ್ಗೀತೆಯೋ. ನೇರೆ ಇಂಥವರು ವರ ಕವಿನ ಅಮರ ಕವಿನ ನಂಗ ಖಂಡಿತ ಮರಪಕಾಗ. ಕವಿ ಎಳ್ದಿನ ನಾಟಕತ್ತು ಸಾಹಿತ್ಯತ್ತು ಪಿಂಜ ಪಾಟಲು ನಂಗಕ್ಕೆ ಕಿಟ್ಟುವಂಥ ಪ್ರತಿಯೊರು ಸಂದೇಶತನ ನಂಗೆಲ್ಲರೂ ನಂಗಡ ಜೀವನತ್ತು ಅನುಸರಿಸಿಟ್ಟುಂಡು. ಅದು ಕವಿಗೆ ಕೊಡಪಂಥ ನೇರಾನ ಅವರು ತಕ್ಕಾರ ಆಪಂದು ಧ್ಯಾನ ಮಾಡಿಕೊಂಡು ಆದಿ ಕವಿ ಅಪ್ಪಚ್ಚ ಅನ್ನುವ ಕಾರ್ಯಕ್ರಮತನ ಕೊಡವ ಸಿರಿಲಿ ವಾರೋದಿ ಪ್ರಕಟ ಮಾಡಿಯನುಂಡು. ಇದನ್ನ ಪ್ರಯೋಜನತನ ಎಲ್ಲ ಮಹಾಜನಗಳು ವಿಶೇಷವಾಯಿತು ಬಾಲ್ಯಕಾರಂಗ ಬಾಲ್ಯಕಾರ್ತಿಯ ಪಡೆದಂಡು ಅಪ್ಪಚ್ಚ ಕವಿರ ಸಾಹಿತ್ಯತನ ನಾಟಕತನ ಪಾಟನ ಪರಿಚಯ ಮಾಡಿಯುಂಡು ಒಂದು ಆಶಯ ಆಯ್ತುಂಡು. ಕೇಳಿ ಕಾರ್ಯಕ್ರಮ ಆದಿ ಕವಿ ಅಪ್ಪಚ್ಚ. ಕಪಿಲೆ ಕಲ್ಯಾಣಿಯೇ ಕುಮುಧಾದೇವಿ ಕೌಭೇರಿ ಶ್ರೀ ಕಾವೇರಿಯೇ ವಿಮಲೇ
ವಿಶ್ವೇಶ್ವರಿಯೇ ಭ್ರಮರಾಂಬಿಕೆ ಫೊಲತ್ ಈ ಜಗತ್ ನ ಸುಗತ್ ಸುಗತ್ ಸುಗತ್. ಶ್ರೀ ಮೂಲ ಕಾವೇರಿ ನಾಟಕದಲ್ಲಿ ಆದಿಲ್ ಕವಿ ಕಮಲಿಯೇ ಕಪಿಲೆ ಕಲ್ಯಾಣಿಯೇ ಕುಮುದಾದೇವಿ ಕೌಬೇರಿ ಶ್ರೀ ಕಾವೇರಿಯೇ ವಿಮಲೆಯೇ ವಿಶ್ವೇಶ್ವರಿಯೇ ಭ್ರಮರಾಂಬಿಕೆಯೇ ಹೊಲತು ಈ ಜಗತ್ತಿನ ಸುಗತ್ತಿಂದು ಪ್ರಾರ್ಥನೆ ಮಾಡುವ. ಇದತ್ತು ಕಾವೇರಿಯನ್ನರಲ್ಲಿ ಕವಿಕೆ ಉಳ್ಳ ಭಕ್ತಿ ನಂಬಿಕೆ ಎದ್ದು ಕಾಂಬ. ಮಾತೆ ಕಾವೇರಿಲಿ ಎಲ್ಲ ಶಕ್ತಿ ದೇವತೆಗಳ ಕಾಂಬಿಸಿಟ್ಟದು ಕವಿರ ಭಕ್ತಿರ ಆಳ ಪಿಂಗ ಕೊಡವ ಸಂಸ್ಕೃತಿಗೂ ಕಾವೇರಿಗೂ ಉಳ್ಳ ಗಟ್ಟಿಯಾನ ಸಂಬಂಧತನ ಕಾಟುವ. ಕೊಡವ ಕೂಡ ನನಗೆ ಕೊಡವ ಮೂಲ ನಿವಾಸಿ ಭಾಷಿಕ ಜನಾಂಗತರ ಆರಾಧ್ಯ ದೇವಿ ಕಾವೇರಮ್ಮನಿಗೆ ಎಲ್ಲರಿಗೂ ಗೊತ್ತುಳ್ಳ ಸಂಗತಿ ಆಯ್ತು. ನಮ್ಮ ನಾಳು ಮಂಗಳ ಮುಂಜಿ ಚಾವುಬಾವು ಪದ್ಧತಿ ಪರಂಪರೆ ಆತು ಪಾಟು ಆಯ್ಮೆ ಕೋಯ್ಮೆ ಕೂಡ ನೆನಕೆ ಎಲ್ಲ ನಲ್ಲಾಂಗು ತಿಯಾಂಗು ನಂಗ ಈ ಪೊಮ್ಮಾಲೆ ಕೊಡಗರ ಭೂಮಿ ಪುತ್ರಂಗ ಮಣ್ಣಿರ ಮಕ್ಕ ಕವೇರ ಕುವರಿ ರೋಪಾಮುದ್ರೇನ ಅನ್ನಕ ಕಾವೇರಮ್ಮನ ತುಡಿತ. ಕಲ್ಲು ಕಾವೇರಿ ತಿಲ್ಲು ಭೂಮಿಲಿ ಲಾಗಾಯ್ತಲಿಂಜ ನಡೆದು ಬಂದ ನಡುಪು ಇದಾಯ್ತುಂಡು. ಅಂಬಿಕೆ ಸುಗಮಾಡು ಈ ಜಗಕ್ಕೆ ಅಂಬಾ ಮಹಾಜಗ ದಂಬಿಕೆ ಸುಗಮಾಡು ಈ ಜಗಕ್ಕೆ ಬಂಬರಕ್ಕಸ ದಂಡ ಜಿಂಜನಿ ಶುಂಭನಿ ಶುಂಭ ಸಂಹಾರಿ ಗೌರಿಯೇ ಅಂಬಿಕೆ ಸುಗಮಾಡು ಈ ಜಗಕ್ಕ ಚಂಡ ಮುಂಡ ದೈತ್ಯನಾಶಿನಿ ಚಂಡಿಕೆ ದೇವಿ ಧಂಡಲ ಮಧು ಕೈಟ ಬರಕ ಕಂಡ ಕೊಂದ ಚಾಮುಂಡಿ ದುರ್ಗಿ ಕಂಡ ಕೊಂದ ಚಾಮುಂಡಿ ದುರ್ಗಿ ಅಂಬಿಕೆ ಸುಗಮಾಡು ಈ ಜಗಕ್ಕ ಶಕ್ತಿನಿ ಕಾಮಾಕ್ಷಿನಿ ಮೀನಾಕ್ಷಿ ಭಗವತಿನಿ ಬೀಜ ಸುರರ ನಾಶಿನಿ ಮುಕ್ತಿ ಕೊಡು ಪರ ಮಹಿಷ ಮರ್ದಿನಿ ಮುಕ್ತಿ ಕೊಡು ಪರ ಮಹಿಷ ಮರ್ದಿನಿ ತಾರಿಣಿ ಮಣಿ ದ್ವೀಪವಾಸಿನಿ ಮಾರಿ ಮಹಾಕಾಳಿ ನೀ ಮಾರಿ ಮಹಾಕಾಳಿ ಹರದಾಸ ತುದೀಪ ಯೋಗೇಶ್ವರಿ ಭೈರವಿ ಭುವನೇಶ್ವರಿ ಶಿವೇ ಭೈರವಿ ಭುವನೇಶ್ವರಿ ಶಿವೇ ಅಂಬಿಕೆ ಸುಗಮಾಡು ಈ ಜಗಕ್ಕ ಅಂಬ ಮಹಾಜಗ ದಂಬಿಕೆ ಸುಗಮಾಡು ಈ ಜಗಕ್ಕ ಸುಗಮಾಡು ಈ ಜಗಕ್ಕ ಸುಗಮಾಡು ಈ ಜಗಕ್ಕ. ಇದೇ ಕಾವೇರಿ ನಾಟಕತ್ರ ಆದಿಲಿ ಇನ್ನೂರು ಅರ್ಥ ವಿಶೇಷನ ಪಾಟು ಅಂಬಿಕೆ ಸುಗಮಾಡು ಈ ಜಗಕ್ಕ. ಕವಿರ ವಿಶಾಲ ಮನಸ್ಸಿನ ವಿಶ್ವಮಾನವ ಚಿಂತನ ದಾರೆನ ನಂಗ ಕಾಂಗಲು. ನವ ದುರ್ಗೆಯಳ ಶಕ್ತಿ ದೇವತೆಯಳಾನ ಅಂಬಿಕೆ ಗೌರಿ ಚಂಡಿಕೆ ಚಾಮುಂಡಿ ದುರ್ಗಿ ಕಾಮಾಕ್ಷಿ ಮೀನಾಕ್ಷಿ ಭಗವತಿ ಮಾರಿ ಮಾಕಾಳಿ
ವೈರವೀಟಿನ ಶಿವನ ತುದಿಪಂದು ನಾಕು ನಾಡ ಸಂಸಾರಕ್ಕೆ ಒಡವಕ್ಕೆ ಭಾರತಕ್ಕೆ ಮಾತ್ರ ನಲ್ಲದು ಮಾಡು ಎಂದು ಬೋಧಿಸಿಲ್ಲ. ಮೊದಲಾಯ್ತು ಇಡೀ ಜಬ್ಭೂಮಿಕ್ಕೆ ನಂದು ಮಾಡು, ನಂಗಕ್ಕೆ ಆಳು ಕಾಳಕ್ಕೆ ಎತ್ತು ಕಡಚಿಕ್ಕು ಬಿತ್ತು ಬಳಕ್ಕೆ ಪ್ರಾಣಿ ಪಕ್ಷಿಕ್ಕು ಜಲಚರಕ್ಕೆ ಸಸ್ಯವರ್ಗಕ್ಕೆ ಸಮಸ್ತ ಜೀವರಾಶಿಗೆ ಸುಗ ಮಾಡು ಎಂದು ಹೇಳಿದ್ದನ ಪಾಟಲಿ ಸರ್ವೇ ಜನಾ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಎನ್ನುವ ಚಕ್ರ ಜ್ಞಾನ ಬಪ್ಪ. ಇಂಥ ಪಡುವ ಶಬ್ದ ಜೋಡಣೆ ರಾಗ ತಾಳ ಲಯ ರಸ ಛಂದಸ್ಸು ಕೂಡಿಸಿ ಎಳೆದಿನ ಎಚ್ಚಕೋ ಪಾಟನ ಸಾಹಿತ್ಯತನ ನಂಗ ಹರದಾಸಂಡ ಎಳುತ್ತಿಲು ಕಾಂಗಲು. ಎಲ್ಲ ಜನಾಂಗಕಾರಳ ಪ್ರಾಣಿ ಪಕ್ಷಿಯಳ ದೇವತೆಯಳ ಗುರು ಕಾರಣವಳ ತೊಟ್ಟಿತು ಸಾಹಿತ್ಯ ಕೃಷಿ ಮಾಡನ ಕವಿ ಪುರಾಣ ಕಥೆರ ಮೂಲಕ ಸಮಾಜತರ ಓರೈಕೋರನ ತಪ್ಪು ಒಪ್ಪುನ ತಿದ್ದುವ ಪ್ರಯತ್ನ ಮಾಡದು ನೇರ ಎಂದು ಖುಷಿ ಪಡುವಂಥದ್ದೇ. ಆ ಕಾಲತ್ತು ಎಳುತ್ತಕ್ಕೆ ಇಂಬು ಕಮ್ಮಿ ಹಿಂಜಕಲು ಜನಾಂಗತರ ಸಮಾಜತರ ಬೆಂಬಲ ಇಲ್ಲದ ಪೋಚೆಂಗು ಗರೀಬತನ ಪುಟ್ಟು ಪೆಟ್ಟು ದುಃಖ ದುಮ್ಮಾನತನ ಮೀರಿತು ಸ್ಥಿತಪ್ರಜ್ಞಂಡ ಮಾದರಿ ದಾರ್ಶನಿಕಂಡ ಮಾದರಿ ದಾಸ ಪರಂಪರೆಯರ ಸಾಹಿತ್ಯತರ ಮಾದರಿ ಮಾಡಿನ ಸಾಹಿತ್ಯ ಸೇವೆ ಕೊಡುವ ಸಾಹಿತ್ಯ ಕೋವಲು ಒಂದು ದಾಖಲೆ ಆಯ್ತುಂಡು. ಮರೆವ ಜನ್ನನೆ ಎಂಗ ಹರದಾಸ ವರ ಕವಿನ ಪರಮೇಶ ಗುರು ಭಕ್ತ ಅಪ್ಪಚ್ಚ ಕವಿನ ನಾಲ್ ನಾಟಕ ಅಳದಿ ಆಡಿ ಪಾಡಿಚಿ ಕೊಡವ ಕದ ಭಗವದ್ಗೀತೆಯೋ ಕೊಡವ ಕದ ಭಗವದ್ಗೀತೆಯೋ. ಕೊಡವ ತಕ್ಕಕ್ಕೆ ಸಾಹಿತ್ಯ ಲೋಕಕ್ಕೆ ಗಟ್ಟಿಯಾನ ತರ ತಳಿಪುಂಜಿ ಕರ್ತ್ ಕನಪಟ್ಟ ನಾಟಕ ಸಾಹಿತ್ಯ ಕವನ ಹರಿಕತೆ ಭಕ್ತಿ ಕೀರ್ತನೆ ಪಿನ್ನ ಆತ್ಮ ಚರಿತ್ರೆನ ಕೊಡವ ತಕ್ಕಲಿ ಕನ್ನಡ ಅಕ್ಷರತ್ತು ಹರದಾಸ ಅಪ್ಪನೇರವಂಡ ಅಪ್ಪಚ ಕವಿ ಮಾಡಿನ ಸೇರ ಗುಣಮಟ್ಟತ್ರ ಸಾಹಿತ್ಯ ಸೇವೆ ಕಾಯ್ತು ಐಂಗಳ ಕೊಡವ ನಾಟಕ ಬ್ರಹ್ಮ ನಟ ಚಕ್ರವರ್ತಿ ಕವಿ ಶ್ರೇಷ್ಠ ಸಂಗೀತ ಸಾಮ್ರಾಟ ಹರಿಕಥಾ ವಿದ್ವಾಂಸ ಸಮಾಜ ಸೇವಕ ಕೊಡವಾನೇರ ಚಂದೂಕ ಅದ್ವಿತೀಯ ಶಿವಭಕ್ತ ಪಿನ್ನ ಕರ್ತ್ ಬಲ್ಯ ಮಾನವೀಯ ಮೌಲಿತರ ಸಾಕಾರ ಮೂರ್ತಿ ಎಂದು ನಂಗ ಗುರುತಿಸಿಡಲು. ಪೌರಾಣಿಕ ಹಿನ್ನೆಲೆರ ನಾಲ್ಕು ನಾಟಕತನ ಕೊಡವ ತಕ್ಕಲು ಎಳುದಿನ ಕವಿ ಬಲ್ಯ ವಿದ್ಯಾವಂತ ನಲ್ಲತ ಪೋಚೆಂದು ಸಂಸ್ಕೃತ ಪುರಾಣ ಕಥೆರ ಅನ್ನೆನೆ ಕೊಡವ ಸಂಸ್ಕೃತಿರ ಬಲ್ಯ ಜ್ಞಾನಿ ಪಿನ್ನ ಅಭಿಮಾನಿ ಎಂದು ಎನ್ನಿಕೆಗೆ ತಪ್ಪಾಪುಲ. ಕವಿರ ನಾಲ್ಕು ನಾಟಕತ್ತು ಬೋಂಡೆಚ್ಚಕ್ಕೆ ಪಾಟನ ಕಳೆದಿತ್ತು ಪಾಡಿತ್ತು ಕಳಿಸಿತ್ತು ಕವಿರ ವಿಶೇಷ ಸಾಮರ್ಥ್ಯಕ್ಕೆ ಇದೊಂದು ಸಾಕ್ಷಿ ಆಯ್ತುಂಡು. ಭಕ್ತಿ ಪ್ರಾಧಾನ್ಯತರ ಪಾತ್ರ ಕೂಟಕ್ಕೆ ತಮಾಷೆ ಸಾಮಾಜಿಕ ಸಾಮರಸ್ಯ ಸಾಂಸ್ಕೃತಿಕ ಮಹತ್ವ ಪಿನ್ನ ದೇಶದ ಭಕ್ತಿರ ಸಂದೇಶತನ ಸಹ ನಂಗ ಕಾಂಗಲು. ನಿಂಗೆಲ್ಲರೂ ಈ ಕಾರ್ಯಕ್ರಮತನ ಕೋಕೊಂಡು ಪಿನ್ನ ಕವಿರ ಪರಿಚಯ ಮಾಡಿಯೊಂಡ ಜೊತೆಗೆ ಕವಿರ ಸಾಹಿತ್ಯತರ ಪರಿಚಯತನ ಕೂಡ ಮಾಡಿಯೊಂಡು ಆಶಯ ಆಯ್ತುಂಡು. ಇಚ್ಚನರ ಆದಿಕವಿ ಅಪ್ಪಚ್ಚ ಹರದಾಸ ಅಪ್ಪ ನೆರವಂಡ ಅಪ್ಪಚ್ಚ ಕವಿರ ನಾಲ್ ನಾಟಕ ತಿಂಜ ಅಂಜ ಪದ್ಯತ್ರ ವಾಚನ ಪಿಂಜ ವ್ಯಾಖ್ಯಾನ ಕಟಿರ ವಾಚನ ಡಾಕ್ಟರ್ ಕಾಳಿಮಡ ಶಿವಪ್ಪ ವ್ಯಾಖ್ಯಾನ ಪ್ರೊಫೆಸರ್ ಇಟ್ಟಿರ ಬಿದ್ದಪ್ಪ ಕಾರ್ಯಕ್ರಮ ನಿರ್ವಹಣೆ ಕೂಪದಿರ ಶಾರದಾ ನಂಜಪ್ಪ ಕೊಡವಸಿರಿ ಕಾರ್ಯಕ್ರಮ ಪ್ರಸಾರವಾಯಿತು.
ಹೇಳಿ.